ಇತ್ತೇರಿ ಚತುರ್ಮುಖ ಬ್ರಹ್ಮ ಹಾಗೂ ಪರಿವಾರ ದೇವಸ್ಥಾನ ಬಳ್ಮನೆ. ಇಲ್ಲಿಯ ಅಂದ ಚಂದವನ್ನು ದೇವತಾರಾಧನೆಯ ಮೂಲಕ ನೋಡೋಣ, ಬನ್ನಿ. ಚತುರ್ಮುಖ ಬ್ರಹ್ಮಸ್ಥಾನ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಅಮಾವಾಸ್ಯೆ ಬೈಲು ಗ್ರಾಮದ ಬಳ್ಮನೆ ವಿಮಲಾ ನದಿಯ ತಟದಲ್ಲಿ ಪ್ರಕೃತಿಯ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಾ ನಿಂತಿದ್ದಾರೆ.
ಪ್ರತಿದಿನ ಬೆಳಗ್ಗೆ 5-10 ದೇವಸ್ಥಾನ ಭಕ್ತರಿಗೆ ತೆರೆದಿರುತ್ತದೆ. ಪ್ರತಿನಿತ್ಯ ನರಹರಿ ಭಟ್ ಅವರ ಪೌರಹಿತ್ಯದಲ್ಲಿ ಪೂಜಾ ವಿಧಿ ವಿಧಾನಗಳು ನೆರವೇರುತ್ತದೆ. ದೇವಸ್ಥಾನದಲ್ಲಿ ಅಷ್ಟೋತ್ತರ ಪಂಚಾಮೃತ ಅಭಿಷೇಕ, ಹೂವಿನ ಪೂಜೆ, ರಂಗ ಪೂಜೆ, ವಿಶೇಷ ಪೂಜೆ ಆಗಿರುತ್ತದೆ. April 1-2 ವರ್ಷಾವಧಿ ಜಾತ್ರಾ ಮಹೋತ್ಸವವು ನಡೆದುಕೊಂಡು ಬಂದಿದೆ. ಸೋಣ ಸಂಕ್ರಮಣದ 1 ಸೋಣೆ ಆರತಿ ವಿಜೃಂಭಣೆಯಿಂದ ಜರುಗುತ್ತಿದೆ. ನವರಾತ್ರಿಯಲ್ಲಿ 10 ಮಹಾಪೂಜೆ ಭಜನೆ ನಡೆಯುತ್ತಾ ಬಂದಿದೆ. ಚತುರ್ಮುಖ ಬ್ರಹ್ಮದೇವರ ಹಿಂಬದಿ ಶಾರದೆ ನೆಲೆಸಿರುತ್ತಾಳೆ. ಈ ದೇವಸ್ಥಾನದ ವಿಶೇಷವಾಗಿದೆ. ಈ ದೇವಸ್ಥಾನದಲ್ಲಿ ಗಣಪತಿ, ದುರ್ಗಾ ಪರಮೇಶ್ವರಿ, ನಾಗದೇವರು ನೆಲೆಸಿದ್ದಾರೆ.
ಪ್ರತಿದಿನ ನಾಗದೇವರ ಪೂಜೆ ನಡೆಯುತ್ತಾ ಬಂದಿದೆ. Thank you.
ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ದೇವಸ್ಥಾನ ಹಮ್ಮಿಕೊಂಡಿತು. ಶಾಲೆಯಲ್ಲಿ ಪ್ರತಿಯೊಂದು ಕಿಲಲ್ಲೂ ಇದೇ ತರ ಫಲ ಬರುವ ಗಿಡಗಳನ್ನು ನೆಡ್ಬೇಕಂತ ಅನಿಸುತ್ತೆ ಮಕ್ಕಳಿಗೆ. ಅಷ್ಟೇ ಹೇಳುದು. ಪ್ರತಿ ವರ್ಷನೂ ಮಾಡ್ತೀರಾ? ಪ್ರತಿ ವರ್ಷ. ಓಕೆ, ಒಳ್ಳೇದಾಗ್ಲಿ ವನ ಮಹೋತ್ಸವಕ್ಕೆ. ಈ ದೇವಸ್ಥಾನವು ಕಾರ್ಣಿಕದಿಂದ ಕೂಡಿದೆ. ಮಕ್ಕಳಾಗದವರಿಗೆ ಸಂತಾನ ಭಾಗ್ಯ, ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಭಾಗ್ಯ ಚತುರ್ಮುಖ ಬ್ರಹ್ಮದೇವರು ಕರುಣಿಸುತ್ತಾ ಬಂದಿದ್ದಾರೆ. ಪ್ರತಿ ಸಂಕ್ರಮಣದಂದು ಅನ್ನ ಸಂತರ್ಪಣೆ ನಡೆಯುತ್ತದೆ. Thank you.
ದೇವಸ್ಥಾನದ ಜೀರ್ಣೋದ್ಧಾರ ಸೇವೆ ನಡೆಸುವ ಕಾರ್ಯಕ್ರಮದ ಯೋಜನೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ಹಮ್ಮಿಕೊಂಡಿದೆ. ದೇವಸ್ಥಾನಕ್ಕೆ ಅನ್ನಛತ್ರದ ವ್ಯವಸ್ಥೆ, ಇನ್ನೂ ಹತ್ತು ಹಲವು ಕಾರ್ಯಕ್ರಮಗಳು ನಡೆಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯ ಮಾಡಲು ಆಡಳಿತ ಮಂಡಳಿ ಕೋರಿದೆ. ವರ್ಷಗಳಿಂದ ಮೊಕ್ತೇಸರರಾಗಿ ಕರುಣಾಕರ ಶೆಟ್ಟಿಗಾರ್ ಅವರು ಆಡಳಿತ ನಡೆಸಿಕೊಂಡು ಬಂದಿದ್ದಾರೆ. ಇವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಾವು ಕರುಣಾಕರ ಶೆಟ್ಟಿಗಾರ, ಚತುರ್ಮುಖ ಚಿತ್ತೇರಿ ಚತುರ್ಮುಖ ಬ್ರಹ್ಮ ಹಾಗೂ ಪರಿವಾರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು. ಇವಾಗ ಸುಮಾರು ಒಂದು 1971 ಸುಮಾರಿಗೆ ನಮ್ಮ ತಂದೆಯವರ ಕುಟುಂಬದವರು 90 ಹೆಂಗೋಳಿಯಿಂದ ಇಲ್ಲಿ ಬಂದು ವಾಸವಾಗಿದ್ದಾರೆ. ಆವಾಗಿನಿಂದಲೂ ಈ ಚಿತ್ತೇರಿ ಚತುರ್ಮುಖ ಬ್ರಹ್ಮ ಹಾಗೂ ಪರಿವಾರ ದೇವಸ್ಥಾನ ಅಜೀರ್ಣಾವಸ್ಥೆಯಲ್ಲಿ ಇದೆ. ಹಾಗೆಯೇ ಊರಲ್ಲಿ ಏನಾದರೂ ನಾವು ಜ್ಯೋತಿಷ್ಯ ಭಾಗದಲ್ಲಿ ಕೇಳಲಿಕ್ಕೆ ಹೋದಾಗ ಚತುರ್ಮುಖ ಬ್ರಹ್ಮ ದೇವಸ್ಥಾನ ಏನಾದರೂ ಅಭಿವೃದ್ಧಿ ಆಯಿತು, ಜೀರ್ಣೋದ್ಧಾರಗೊಂಡ್ರೆ ಊರಲ್ಲಿ ಕೆಲವು ಸಂಕಷ್ಟಗಳು ಪರಿಹಾರ ಆಗ್ತದೆ, ಊರು ಅಭಿವೃದ್ಧಿ ಆಗ್ತದೆ ಅನ್ನೋ ಪ್ರಶ್ನೆ ಭಾಗದಲ್ಲಿ ಬಂದಿದೆ. ಹಾಗೆಯೇ ನಾವು ಒಂದು ಊರವರೆಲ್ಲ ಒಂದು ಮೀಟಿಂಗನ್ನು ಕರೆದು ಎಲ್ಲರೂ ಒಟ್ಟಾಗಿ ಅದರ ಬಗ್ಗೆ ಚರ್ಚೆ ಮಾಡಿ ನಾವೊಂದು ಅಷ್ಟಮಂಗಲ ಪ್ರಶ್ನೆಯನ್ನು ಇಡುವಂತ ಮಾತಾಡಿಕೊಂಡು ಹಾಗೆ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಇಲ್ಲಿ ಇಟ್ಟಾಗ ಅಲ್ಲಿ ಬಂದದ್ದು ನಮಗೆ ಚತುರ್ಮುಖ ಬ್ರಹ್ಮದೇವರನ್ನು ನೀವು ಜೀರ್ಣೋದ್ಧಾರ ಮಾಡಿದರೆ ಇಲ್ಲಿ ಊರಲ್ಲಿ ಎಲ್ಲ ಅಭಿವೃದ್ಧಿ ಹೊಂದವೆ, ಹಾಗೆಯೇ ಇಲ್ಲಿ ದೇವರ ಹತ್ರ ಸಂತಾನ ಭಾಗ್ಯ, ಹಾಗೆ ಉದ್ಯೋಗ, ಹಾಗೆ ಮದುವೆ ಆಗದಿದ್ದರಿಗೆ ಮದುವೆ, ಮತ್ತು ಆರೋಗ್ಯ ಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿದರೆ ಈಡೇರ್ತದಂಥ ಪ್ರಶ್ನೆ ಭಾಗದಲ್ಲಿ ನಮಗೆ ಬಂದಿದೆ. ಹಾಗೆಯೇ ನಾವು ಊರವರೆಲ್ಲ ಮಾತಾಡಿಕೊಂಡು ಹಾಗಿದ್ರೆ ದೇವರನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡುವಂತ ಹಮ್ಮಿಕೊಂಡೆವು. ಹಾಗೆ ಊರವರೆಲ್ಲ ಸಹಕಾರದಲ್ಲಿ, ಊರವರು ಪರ ಊರವರು ಭಕ್ತಾಮಿಯವರೆಲ್ಲ ಸಹಕಾರದಲ್ಲಿ ಈ ಸ್ಟೇಜ್ಗೆ ನಾವು ಚಿತ್ರಮುಖ ಬ್ರಹ್ಮ ದೇವಸ್ಥಾನವನ್ನು ಇವತ್ತು ಜೀರ್ಣೋದ್ಧಾರ ವ್ಯವಸ್ಥೆಗೆ ತಂದಿದ್ದೇವೆ. ಎಷ್ಟು ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗಳು ಇವೆ, ಹಾಗೆ ಆಗಬೇಕಂತ ನಮ್ಮ ಎಲ್ಲರ ಅಭಿಪ್ರಾಯಗಳು ಇದೆ. ಅದಕ್ಕೆ ಹೆಚ್ಚಿನ ಭಕ್ತಾಭಿಮಾನ ಸಹಕಾರಗಳು ಬೇಕು. ಹಾಗೆ ಇಲ್ಲಿ ತುಂಬ ಜನಗಳು ಬಂದು ನಮ್ಮ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಅವರು ಆ ಬೇಡಿಕೆ ಸಹ ಈಡೇರಿದೆ, ಈಡೇರಿದ ಬಂದು ದೇವರಿಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಹಾಗೆ ಆರೋಗ್ಯ ಭಾಗ್ಯಕ್ಕಾಗಿ ನಾವು ಸಹ ಹುಷಾರಿಲ್ಲದವರಿಗೂ ಸಹ ಪ್ರಾರ್ಥನೆ ಮಾಡಿದ್ದೇವೆ. ಅವರು ಸಹ ಹುಷಾರಾಗಿದ್ದಾರೆ, ಸಹ ಅವರು ಸಹ ಸೇವೆಯನ್ನು ಕೊಟ್ಟು ಅವರು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೆ ಮದುವೆ ಆಗದಿದ್ದವರು ಸಹ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ. ಅವರಿಗೂ ಸಹ ದೇವರು ಒಂದು ವರ್ಷದಲ್ಲಿ ಮದುವೆ ಆಗುವಂಥ ಯೋಗ ಭಾಗ್ಯವನ್ನು ಅನುಗ್ರಹಿಸಿದ್ದಾರೆ. ಹಾಗೆ ಅವರು ಸಹ ಬಂದು ದೇವರಿಗೆ ಸೇವೆಯನ್ನು ಕೊಟ್ಟು ಹೋಗಿದ್ದಾರೆ. ಹಾಗೆಯೇ ಸಹ ಹೆಚ್ಚಿನ ಭಕ್ತಾಭಿಮಾನಿಗಳು ಬಂದು ತಮ್ಮ ಬೇಡಿಕೆಯನ್ನು ದೇವರ ಹತ್ರ ಬೇಡಿಕೊಂಡು ಬೇಡಿಕೆ ಈಡೇರಿದಾಗ ಬಂದು ದೇವರಿಗೆ ಸೇವೆ ಕೊಟ್ಟು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಸಂಕಷ್ಟಹರ ಗಣಪತಿ ದೇವರು ಇದ್ದಾರೆ, ಹಾಗೆ ದುರ್ಗಾ ಪರಮೇಶ್ವರಿ ಅಮ್ಮನವರು ಇದ್ದಾರೆ. ಹಾಗೆ ಪ್ರತಿ ತಿಂಗಳು ಸಂಕಷ್ಟಿ ಎಂದು ನಾವು ಇಲ್ಲಿ ಸಂಕಷ್ಟಹರ ಚತುರ್ಥಿ ಎಂದು ಗಣಹೋಮ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಇಲ್ಲಿ ಭಜನಾ ಸೇವೆಯು ಸಂಜೆ ಮಾಡ್ತಾ ಇರ್ತೇವೆ. ಹಾಗೆ ಸಂಕಷ್ಟಿ ದಿನದಂದು ನಾವು ಒಂದು ಅನ್ನದಾನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅದಕ್ಕೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಸಹಕಾರ ಕೊಟ್ಟು ಅನ್ನದಾನ ಸೇವೆಯನ್ನು ಸಹ ನಿರಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯುವಂತೆ ಭಕ್ತಾಭಿಮಾನಿಗಳು ಸಹಕರಿಸಬೇಕಾಗಿ ಭಕ್ತಾಭಿಮಾನಿಗಳಿಂದ ನಮ್ಮದೊಂದು ಕೋರಿಕೆಯಾಗಿರ್ತದೆ. ಹಾಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಅನುಗ್ರಹವನ್ನು ಪಡೆದು ಅವರ ಸಂಕಷ್ಟ ಎಲ್ಲವನ್ನು ಪರಿಹರಿಸುವಂಥ ದೇವರ ಯೋಗ ಭಾಗ್ಯವನ್ನು ಅವರಿಗೆಲ್ಲ ಅನುಗ್ರಹಿಸಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಇರ್ತದೆ. ಹಾಗಾಗಿ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಲಿ ಅಂತ ದೇವರ ಹತ್ರ ನಮ್ಮದೊಂದು ಪ್ರಾರ್ಥನೆ. ಗೌರವಾಧ್ಯಕ್ಷರಾಗಿ ವೈ ಕುಶಾಲ್ ತೋಳಾರ್, ಕಾರ್ಯದರ್ಶಿಯಾಗಿ ರಾಘವ ಶೆಟ್ಟಿಗಾರ್, ಪ್ರಧಾನ ಅರ್ಚಕರಾಗಿ ಗಣೇಶ್ ಭಟ್, ಜೊತೆ ಕಾರ್ಯದರ್ಶಿಯಾಗಿ ಮಹೇಶ್ ಶೆಟ್ಟಿಗಾರ್, ಖಜಾಂಜಿಯಾಗಿ ಗುರುಪ್ರಸಾದ್ ಶೆಟ್ಟಿಗಾರ್, ಸದಸ್ಯರಾಗಿ ಪ್ರಕಾಶ್ ರಾವ್ ಜಡ್ಡಿನಗದ್ದೆ, ಶೇಖರ್ ಶೆಟ್ಟಿ ಬಳಮನೆ, ಯೋಗೀಂದ್ರ ಶೆಟ್ಟಿಗಾರ್, ತಿಮ್ಮಪ್ಪ ಶೆಟ್ಟಿಗಾರ್, ಸಂತೋಷ್ ನಾಯಕ್, ಗಣೇಶ್ ನಾಯಕ್, ಭರತ್ ಶೆಟ್ಟಿಗಾರ್, ಬೇಬಿ ಶೆಟ್ಟಿ, ಜ್ಯೋತಿ, ಭವಾನಿ ಶೆಟ್ಟಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಶ್ರೀ ದೇವರ ಜೀರ್ಣೋದ್ಧಾರಕ್ಕಾಗಿ ₹50,000 ಮೇಲ್ಪಟ್ಟು ಧನ ಸಹಾಯವನ್ನಿತ್ತವರ ಹೆಸರನ್ನು ದೇವಸ್ಥಾನದ ಅಮೃತ ಶಿಲೆಯಲ್ಲಿ ಕೆತ್ತಲಾಗುವುದು ಎಂದು ಆಡಳಿತ ಮಂಡಳಿ ತಿಳಿಸಿದೆ. ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಅಮಾವಾಸ್ಯೆ ಬಯಲಿನ ಚತುರ್ಮುಖ ಬ್ರಹ್ಮ ದೇವರು ಸದ್ಭಕ್ತರಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಸಮಸ್ತ ನ್ಯೂಸ್ ಹಾರೈಸುತ್ತಿದೆ.